ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ನಿನ್ನೆ ಸಂಚಿಕನಲ್ಲಿ ಪುರಾಣಗಳು ಓದೋದ್ರಿಂದ ಏನು ಲಾಭ ಆಗುತ್ತೆ ಅನ್ನೋದನ್ನು ನಾನು ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನನ್ನದೇ ಆದಂಥ ಅನುಭವವನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೆ ಇವತ್ತು ಒಂದು ವಿಶೇಷವಾಗಿ ಒಂದು ಪತ್ರ ಬರೆದಿದ್ದಾರೆ ತ್ರಿವೇಣಿ ಶಿವಕುಮಾರ್ ಅಂಥೇಳಿ ತುಮಕೂರಿಂದ ಅವ್ರು ಏನು ಅಂತ ಬರೆದಿದ್ದಾರೆ ಗುರುಜಿ ನಮಗೆ ಆಗಿ ಇಪ್ಪತ್ತೆರಡು ವರ್ಷ ಆಗಿದೆ ನಮಗೆ ಸಂತಾನ ಭಾಗ್ಯ ಇಲ್ಲ ನಾವು ಎಲ್ಲ ಕಡೆ ನಮ್ಮ ಜಾತಕ ತೋರಿಸಿ ಅವರು ಹೇಳಿದ ಎಲ್ಲ ಪರಿಹಾರಗಳನ್ನು ಮಾಡಿದ್ದೇವೆ ಕುಕ್ಕೆಯಲ್ಲಿ ಸರ್ಪ ಸಂಸ್ಕಾರ ಕಾಳಹಸ್ತಿಯಲ್ಲಿ ಸರ್ಪದೋಷ ಪೂಜೆ ಎಲ್ಲ ಥರನೂ ಪೂಜೆ ಮಾಡಿಕೊಡೋ ನಮಗಿನ್ನೂ ಸಂತಾನ ಆಗಿಲ್ಲ ಇಪ್ಪತ್ತೆರಡು ವರ್ಷ ಆದಮೇಲೂ ಸಂತಾನ ಆಗಿಲ್ಲ ನಂತರ ಆಸ್ಪತ್ರೆಯ ಮರೆ ಹೋಗಿ ಅಲ್ಲಿ ಕೂಡ ಹೇಳಿದ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿಸಿದ್ದೀವಿ ಆಸ್ಪತ್ರೆಗಳು ಟೆಸ್ಟ್ ಮಾಡಿಸಿದ್ದೇವೆ ನಂತರ ಮದುವೆಯಾಗಿ ಎಂಟು ವರ್ಷದ ಬೆಳಗ್ಗೆ ಗರ್ಭಿಣಿಯಾಗಿದ್ದೆ ಆದರೆ ನಾಲ್ಕು ತಿಂಗಳಲ್ಲಿ ಗರ್ಭಪಾತ ಆಯಿತು ಇದೇ ರೀತಿ ನಾಲ್ಕು ಬಾರಿ ಗರ್ಭಪಾತವಾಗಿದೆ ನಾಲ್ಕು ಬಾರಿ ಅಬಾರ್ಷನ್ ಆಗಿದೆ ನೀವು ಹೇಳಿದ ಎಲ್ಲ ಮುದ್ರಾ ಮಂತ್ರ ತಂತ್ರಗಳನ್ನು ಸಹ ಮಾಡುತ್ತಿದ್ದೇನೆ ಅದರಲ್ಲಿ ಗೌರಿ ಮುದ್ರೆ ಮಂತ್ರವನ್ನು ಪ್ರತಿದಿನ ಮಾಡುತ್ತಿದ್ದೇನೆ ಅಲ್ಲದೆ ಆಸ್ಪತ್ರೆಯಲ್ಲಿ ಹೇಳಿದ ರೀತಿ ಐ ವಿ ಅನ್ನು ಸಹ ಎರಡು ಬಾರಿ ಮಾಡಿಸಿದ್ದೇನೆ ಈ ಸಮಯದಲ್ಲೂ ಸಹ ಮುದ್ರೆ ಮಂತ್ರ ಮಾಡಿ ಆಸ್ಪತ್ರೆಗೆ ಹೋಗುತ್ತಿದ್ದೇನೆ ಆದರೂ ಐ ವಿ ಎಫ್ ಫೇಲ್ ಆಯಿತು ಹಾಗೆ ನಮ್ಮ ನಮಗೆ ಸಂತಾನದ ಆಸೆ ಇಲ್ಲದಂತಾಗಿ ದತ್ತು ಪಡೆಯಬೇಕು ಅಂತ ಮನಸ್ಸು ಮಾಡಿದ್ವಿ ದತ್ತು ಪಡೆದು ಮಗು ಸಾಕುವ ಒಂದು ನಿರ್ಧಾರ ಮಾಡಿಕೊಂಡೆವು ಸಂಬಂಧಿಕರು ತಾವೇ ಮುಂದೆ ಬಂದು ನನಗೊಂದು ಮಗು ಕೊಡುವ ನಿರ್ಧಾರ ಮಾಡಿದ್ರು ಕೊನೆಯಲ್ಲಿ ಅವರು ಕೊಡಲಿಲ್ಲ ಅಲ್ಲಿಯೂ ಕೂಡ ನನಗೆ ಸಹ ಭಾಳ ನಿರಾಶೆ ಆಯಿತು ನಂತರ ಆನ್ಲೈನ್ ಮೂಲಕ ಮಕ್ಕಳ ಕಲ್ಯಾಣ ಇಲಾಖೆ ಇಲಾ ಇಲಾಖೆಗೆ ಅಪ್ಲಿಕೇಶನ್ ಹಾಕಿದೆವು ಎರಡು ವರ್ಷದ ನಂತರ ನಮಗೆ ಸೀನಿಯಾರಿಟಿ ಪ್ರಕಾರ ಮಗು ಸಿಕ್ತು ಅದನ್ನು ತರಬೇಕು ಅಂತ ಮಕ್ಕಳ ಕೇಂದ್ರ ಇಲಾಖೆಗೆ ಹೋದಾಗ ಆ ಮಗುವಿನ ಆರೋಗ್ಯವನ್ನು ತಪಾಸಣೆ ಮಾಡಲು ಹೋದಾಗ ಮಗುವಿಗೆ ಎಚ್ ಐ ವಿ ಏಡ್ಸ್ ಇದೆ ಎಂದು ರಿಪೋರ್ಟ್ ಕೊಟ್ಟರು ಆಗ ನಾವು ಮಗುವನ್ನು ಕೈ ಬಿಡಬೇಕಾಯಿತು ಸ್ವಲ್ಪ ದಿನದ ನಂತರ ಅದೇ ಆಸ್ಪತ್ರೆಯಿಂದ ಮಗುವಿಗೆ ಯಾವುದೇ ರೀತಿ ದೋಷ ಇಲ್ಲ ರಿಪೋರ್ಟು ಬದಲಾವಣೆ ಆಗಿದೆ ಎಂದು ತಿಳಿಸಿದರು ಅಷ್ಟೊತ್ತಿಗೆ ನಮ್ಮ ಮಗು ನಮ್ಮ ಕೈ ತಪ್ಪಿತ್ತು ಆಸ್ಪತ್ರೆಯವರ ನಿರ್ಲಕ್ಷ್ಯದಿಂದ ಅಲ್ಲಿಯೂ ನಮಗೆ ನಿರಾಶ್ ನಿರಾಶೆ ಆಯಿತು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ವಿಚಾರಿಸಿದಾಗ ನಿಮಗೆ ಮೂರು ಮಗುವನ್ನು ಪಡೆಯುವ ಅವಕಾಶವಿದೆ ಎಂದು ಹೇಳಿದರು ಈಗಾಗಲೇ ಒಂದು ಮಗು ಕೈ ತಪ್ಪೋಗಿದೆ ಇನ್ನು ಎರಡು ಮಕ್ಕಳನ್ನು ದತ್ತು ತಗೊಳ್ಳೋ ಅವಕಾಶ ಇದೆ ಗುರುಜಿ ಆದರೆ ನಮಗೆ ಈ ಮಗು ಕೂಡ ಸಹ ಎಲ್ಲಿ ನಮ್ಮ ಕೈ ತಪ್ಪೋಗೋ ತುಂಬ ಭಯವಾಗುತ್ತಿದೆ ನನ್ನ ಭಾಗ್ಯದಲ್ಲಿ ಮಗುವನ್ನು ಸಾಕುವ ಅವಕಾಶ ಇದೆಯೇ ಇಲ್ಲವೋ ತಿಳಿಸಿ ಗುರುಗಳೇ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತಿದ್ದೇನೆ ಇದೊಂದು ಪರಿಹಾರ ತಿಳಿಸಿ ಮತ್ತು ಯಾವ ಮಂತ್ರ ಮಾಡಿ ನಿಮ್ಗೆ ಅತಿ ಬೇಗ ಮಗುವನ್ನು ಪಡೆಯಬಹುದು ಎಂದು ತಿಳಿಸಿ ಅಂತ ಹೇಳಿದಿರ ತ್ರಿವೇಣಿ ಶಿವಕುಮಾರ್ ಅಂತ ತುಮಕೂರಿಂದ ಬರೆದಿದ್ದಾರೆ ನೋಡಿ ನಿಮ್ಮ ಪತ್ರದ ಪ್ರಕಾರ ನೀವು ಎಲ್ಲ ಮೆಡಿಕಲ್ಲು ಕೂಡ ಟೆಸ್ಟ್ ಮಾಡಿಸಿರಿ ಮೆಡಿಕಲ್ ಸೈನ್ಸ್ ಫೈಲ್ಯೂರ್ ಆಗಿದೆ ಅಲ್ಲಿಗೆ ಅರ್ಥ ದೈವಶಕ್ತಿ ಒಂದೇ ನಿಮಗೆ ಕಾಪಾಡಬೇಕು ನಿಮಗೆ ದತ್ತು ತೊಗೊಳಕಂತ ಹೋದಾಗ ಕೂಡ ಆ ಮಗುವಲ್ಲಿ ಎಚ್ ಐ ವಿ ಇದೆ ಅಂತ ಬಂತು ಇನ್ನು ಎರಡು ಚಾನ್ಸ್ ಇದೆ ಅಂತ ಹೇಳಿದಿರ ಆದರೂ ಕೂಡ ನಿಮಗೆ ಎರಡಲು ಚಾನ್ಸಲ್ಲೂ ನಿಮಗೆ ಮಗು ಪಡೆಯೋ ಯೋಗ ಕಮ್ಮಿ ಇದೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೀವು ಜಾತಕ ಕಳಿಸಿದ್ದೀರಾ ಈ ಜಾತಕ ನೀವು ಕಳಿಸಿದಿರಲ್ಲ ತ್ರಿವೇಣಿ ಶಿವಕುಮಾರ್ ಅವರೇ ನಿಮಗೆ ತಕ್ಷಕ ದೋಷ ಅಂತ ಅನಂತ ಕಾರ್ಕೋಟಕ ಕುಳಿಕ ತಕ್ಷಕ ಪದ್ಮ ಪಾತಕ ವಿಷಧರ ವಾಸುಕಿ ಶೇಷ ನಾಗ ಶಂಖಪಾಲ ಶಂಕಚೂಡ ವಿಷಧರ ಅಂಥೇಳಿ ಹನ್ನೆರಡು ದೋಷಗಳಿವೆ ನಿಮ್ಮ ಓಮದಲ್ಲಿ ಮಗುವಿಗೆ ವಿಷ ಚೂರ್ಣ ಮಾಡಿದ್ದೀರಾ ಅಂತ ಆಯಿತು ಈ ಜಾತಕದಲ್ಲಿ ಕಾಣುತ್ತೆ ಓದ್ಯಮದಲ್ಲಿ ಮಗುವಿಗೆ ವಿಷ ಚೂರ್ಣ ಮಾಡೋದ್ರಿಂದ ನಿಮಗೆ ಕುಜದೋಷ ಸರ್ಪದೋಷ ಬಂತು ಎರಡನೇದು ಲಗ್ನ ಸಿಂಹ ಲಗ್ನ ಲಗ್ನ ಅಂದರೆ ತಂದೆ ಸ್ಥಾನ ಮಾವನ ಸ್ಥಾನ ಮತ್ತು ಚಂದ್ರ ಅತ್ತೆ ಅಂದರೆ ತಾಯಿ ಓದ್ಯಮದಲ್ಲಿ ಅತ್ತೆ ಮಾವದಿರ ಸೇವೆ ಮಾಡಿಲ್ಲದಿರೋದ್ರಿಂದ ಈ ಜಮ್ನದಲ್ಲಿ ನಿಮಗೆ ನಿಮಗೆ ಅತ್ತೆ ಮಾವದಿರ ಶಾಪು ಈ ಜಾತಕದಲ್ಲಿ ಕಾಣುತ್ತೆ ಒಂದು ಶಿಶುವಿಗೆ ವಿಷ ಪ್ರ ಚೂರ್ಣ ಪ್ರಾಶನ ಮಾಡಿರ್ಬೋದು ಇಲ್ಲ ವಿಶು ಶಿಶುವನ್ನೇ ಸಾಯಿಸಿರ್ಬೋದು ಓದ್ಯಮ್ನದಲ್ಲಿ ಮತ್ತು ಈ ಈ ಒಂದು ಜಾತಕ ಪ್ರಕಾರ ನೀವು ಮಲತಾಯಿ ಮಲತಾಯಿಯಾಗಿರೋದು ಅಂತ ಗೊತ್ತಾಗತ್ತೆ ಮಲತಾಯಿ ಆಗಿದ್ದರೆ ಈ ಜಮ್ದಲ್ಲಿ ಮತ್ತೆ ಸ್ತ್ರೀಯಾಗೆ ಹೊಟ್ಟಿದ್ದೀರ ನೋಡಿ ಇದೊಂದು ವೈಶಿಷ್ಟ್ಯತೆ ಓದ್ಯಮ್ದು ಸ್ತ್ರೀ ಈ ಜಮ್ನ ಸ್ತ್ರೀಯಾಗಿದ್ದೀರಾ ಹೀಗಾಗಿ ಶಿಶುವಿಗೆ ಚೂರ್ಣ ವಿಷ ಚೂರ್ಣ ಪ್ರಯೋಗ ಅತ್ತೆ ಮಾವದಿರ ಸೇವೆ ಮಾಡಿಲ್ಲ ಮತ್ತು ನಿಮಗೆ ಮಲತಾಯಿ ಧೋರಣೆಯಿಂದ ಜೀವನ ನಡೆಸಿರೋದು ಈ ನಿಮ್ಮ ಜಾ ನವಾಂಶ ಮತ್ತು ಜನನ ಜನ್ಮ ಕುಂಡಲಿ ನೋಡಿದಾಗ ಗೊತ್ತಾಗತ್ತೆ ನಿಮ್ಮ ಯಜಮಾ ಜಾತಕ ಇಲ್ಲ ಅವ್ರದ್ದು ನೋಡಬೇಕು ಬಟ್ ಇದರಲ್ಲಿ ನೀವು ಕೊಟ್ಟಿರೋದೆಲ್ಲ ಋಷಭ ಮತ್ತು ಮೂರನೇ ಪಾದ ಕೃತಿಕ ಅಂತೇಳಿದ್ದೀರಾ ಆದರೂ ಕೂಡ ನಿಮ್ಮ ಜಾತಕದಲ್ಲಿ ಗಂಡನಿಂದ ವೀರ್ಯೋತ್ಪತ್ತಿ ಆಗುತ್ತೆ ನಿಮ್ಮಲ್ಲಿ ಅದು ಶೇಖರಣೆ ಆಗಿ ಪಿಂಡ ಉತ್ಪತ್ತಿ ಆಗೋಕ್ಕೆ ಸಾಧ್ಯ ಇಲ್ಲ ಮೂರು ಶಾಪ ಇದೆ ಅತ್ ಯಾವ ಸ್ತ್ರೀ ಅತ್ಯ ಮಾದರೂ ಓಜ್ ಜಮ್ನ ನೋಡ್ಕೊಳ್ಳಲ್ವೋ ಈ ಜಮ್ನ ನೋಡ್ಕೊಳ್ಳೋ ಓ ಜಮ್ನ ನೋಡಿಲ್ಲ ಈ ಜಮ್ನವಳು ತಾಯಿ ಆಗೋಲ್ಲ ಈ ಜಮ್ನ ನೋಡಿಲ್ಲ ನೆಕ್ಸ್ಟ್ ಬರ್ತದೆ ಹೆಣ್ಣಾಗಿ ಉಟ್ಟು ಅವ್ಳು ತಾಯಿ ಆಗೋದಿಲ್ಲ ಅದಂಥ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಎರಡನೇದು ಮಲತಾಯಿಯಿಂದ ಭಾಳಷ್ಟು ತೊಂದರೆ ಕೊಟ್ಟಿರೋದಿದೆ ಮಲತಾಯಿ ಯೋಗ ಇದೆ ಓ ಜಮ್ನಲ್ಲಿ ಹನ್ನೆರಡನೇ ಮನೆಯಲ್ಲಿ ಹೇಳುತ್ತೆ ಮೂರನೇದು ಶಿಶು ಹತ್ಯಾ ದೋಷ ಮಗುವಿನ ಸಾಯಿಸಿರಬೇಕು ಇಲ್ಲ ಮಗುವಿಗೆ ನೀವು ಏನು ಮಾಡಿದ್ದೀರ ಹೀಗಾಗಿ ಈ ಜಮ್ನಲ್ಲಿ ಆ ಮಗುವಿನ ಒಂದು ಬಾಂಧವ್ಯ ನಿಮಗೆ ಸಿಗೋದಿಲ್ಲ ಇದೆಲ್ಲ ನೋಡಿದಾಗ ಇದಕ್ಕೆ ಕುಜದೋಷ ಸರ್ಪದೋಷ ಇದೆ ನಿಮ್ಮ ಜಾತಕದಲ್ಲಿಂತ ಬಂತು ಬಹುಶಃ ನಾನು ನಿಮಗೆ ಹೇಳಿದ ಅರ್ಥ ಆಯಿತು ಅಂತ ಅನಿಸುತ್ತೆ ಈ ಥರ ದೋಷ ಇರುವಂಥವ್ರು ವೀಕ್ಷಕರೇ ಈಗ ಇದೊಂದು ಇಟ್ಕೊಂಡೇ ಇಟ್ಕೊಂಡೆ ಈಗ ರೆಮಿಡಿ ಮಾಡ್ತೀನಿ ಹೇಳ್ತೀನಿ ಕುಜದೋಷ ಅತ್ತೆ ಮಾವುದ್ರ ನೋಡ್ಕೊಳ್ಳಿಲ್ಲ ಅಂದರೆ ಮಕ್ಕಳುಗಳಿಗೆ ಹಿಂಸೆ ಕೊಟ್ಟರೆ ಊಟದಲ್ಲಿ ವಿಷ ಹಾಕಿದ್ರೆ ವಿಷವನ್ನು ಕಾರುವಂಥ ಒಂದು ಸುಚುವೇಶನ್ ಸೃಷ್ಟಿ ಮಾಡಿದ್ರೆ ಚಾಡಿ ಹೇಳೋದು ಇನ್ನೊಬ್ರು ಸಂಸಾರ ಹಾಳು ಮಾಡೋದು ಇನ್ನೊಬ್ಬರ ಬಗ್ಗೆ ತೇಜೋದಯ ಮಾಡೋದು ಇದೆಲ್ಲ ಕುಜದೋಷಕ್ಕೆ ಬರುತ್ತೆ ಒಂದು ಭೌತಿಕವಾಗಿ ಹಾವನ್ನು ಹೊಡೆದಿದ್ರೆ ಹಾವನ್ನು ನಿದ್ರಾಭಂಗ ದೋಷ ಹಾವಿನ ನಿದ್ರೆಯನ್ನು ನಿದ್ರೆ ಹಾವು ನಿದ್ದೆ ಮಾಡ್ತಿತ್ತು ಅದನ್ನ ಕುಜ ಕುಜದೋಷ ಬರುತ್ತೆ ಹಾವು ಒಡಿ ಅಂತ ಹೇಳ್ಬಾರ್ದು ಅವ್ನು ಮೊಟ್ಟೆ ಹಾಕಿದ್ರೆ ಹಾವು ಮಲಗಿದ ಸ್ಥಳ ಇನ್ನೊಂದು ಸ್ಥಳಕ್ಕೆ ಓಡಿಸ್ಬಿಟ್ರೆ ಸರ್ಪ ಉಚ್ಚಾಟನ ಮಾಡಿದ್ರೆ ವಲ್ಮೀಕಶೇಜನ ಉತ್ತ ಹೊಡೆದು ಹಾಕಿದ್ರೆ ವಿಷಚೂರ್ಣ ಪ್ರಯೋಗ ಊಟ ಮದ್ದಲ್ಲಿ ಮದ್ದಾಕೋದು ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಸರ್ಪದೋ ಕುಜದೋಷ ಬಂತು ಅಂತ ಹೇಳ್ತಾರೆ ಆದ್ದರಿಂದ ನಿಮಗೆ ಕುಜ ಸರ್ಪದೋಷ ಇದೆ ಕುಜದೋಷ ಸರ್ಪದೋಷ ಏನು ಅಂತ ನಾನು ಮುಂಚೆ ಹೇಳಿದೆ ನಾನು ಈ ಕುಜದೋಷ ಒಂದು ಸಲ ಮಾ ಬಂದುಬಿಟ್ರೆ ಕಳ್ಕೊಳ್ಳೋದು ಭಾಳ ಕಷ್ಟ ಇವತ್ತು ನನ್ನ ಅನುಭವ ಪ್ರಕಾರ ನೂರು ಜನನ ಒಟ್ಟಿಗೆ ನಿಲ್ಲಿಸಿದ್ರೆ ತೊಂಬತ್ತೆಂಟು ಜನಕ್ಕೆ ಕುಜದೋಷ ಇರತ್ತೆ ಇನ್ನಿಬ್ರಿಗಿರಲ್ಲ ಕುಜದೋಷ ನೂರಕ್ಕೆ ತೊಂಬತ್ತೆಂಟು ಜನಕ್ಕೆ ಇನ್ನಿಬ್ರಿಗಿರಲ್ಲ ಸಕಾಲಕ್ಕೆ ಮದುವೆ ಆಗಲ್ಲ ಮದುವೆ ಆದರೆ ಒಳ್ಳೆ ಮಕ್ಕಳಾಗಲ್ಲ ಮಕ್ಕಳಾದರೆ ಡ್ರಗ್ಸ್ ತೊಗೊಳೋದು ಕುಡಿಯೋದು ಅರ್ಧಂಬರ್ಧ ವಿದ್ಯಾಭ್ಯಾಸ ಮಾಡಿ ಬಿಟ್ಟುಬಿಡೋದು ಮನೆ ಬಿಟ್ಟು ಹೋಗೋದು ರೋಡಿಸಮ್ ಮಾಡೋದು ಈ ಥರ ಮಕ್ಕಳೆಲ್ಲ ಉಟ್ಬಿಡ್ತಾರೆ ಈ ಕುಜ ದೋಷದಿಂದ ಅದಕ್ಕೆ ಪೂರ್ವ ಜನ್ಮದಲ್ಲಿ ನಾವು ನೆನ್ನೆ ಏನು ಒಳ್ಳೇದು ಮಾಡಿದ್ವೋ ಇವತ್ತು ನಮ್ಗೆ ಒಳ್ಳೇದು ಕೊಡುತ್ತೆ ನೆನ್ನೆ ಒಳ್ಳೆ ಊಟ ಮಾಡಿದ್ರೆ ಇವತ್ತು ಶಕ್ತಿ ಕೊಡುತ್ತೆ ಓಡಾಡೋಕ್ಕೆ ಬಟ್ಟೆ ಹೋಗೋಕ್ಕೆ ಪಾತ್ರೆ ತೊಳೋಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ನಗೋಕ್ಕೆ ಆ್ಯಕ್ಟಿಂಗ್ ಮಾಡೋಕ್ಕೆಲ್ಲ ಶಕ್ತಿ ಯಾವಾಗ ಬರುತ್ತೆ ನೆನ್ನೆ ಚೆನ್ನಾಗಿ ಊಟ ಮಾಡಿದ್ರೆ ಇವತ್ತು ಶಕ್ತಿ ಬರುತ್ತೆ ಇವತ್ತು ಚೆನ್ನಾಗಿ ಊಟ ಮಾಡ್ರೆ ನಾಳೆ ಶಕ್ತಿ ಸಂಪಾದಿಸ್ತೀವಿ ಹಾಗೆ ಹಾಗೇ ಜನ್ಮದಲ್ಲಿ ಒಳ್ಳೇದು ಮಾಡಿದ್ರೆ ಈ ಜಮದಲ್ಲಿ ಒಳ್ಳೇದಾಗತ್ತೆ ಓದ್ ಜನದಲ್ಲಿ ಒಳ್ಳೇದು ಮಾಡಿಲ್ಲ ಈ ಜಮದಲ್ಲಿ ಒಳ್ಳೇದು ಕಾಣಕ್ಕೆ ಸಾಧ್ಯ ಇಲ್ಲ ನೀವು ಒಳ್ಳೇದು ಮಾಡೋಕ್ಕಾಗದೇ ಇರೋದರಿಂದ ನೀವು ಯಾವ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಈ ಜಮದಲ್ಲಿ ಪವಾಡ ಪವಾಡಾಗಲ್ಲ ಓದ್ ಜನ್ಮದ ಪಾಪ ಕಳ್ಕೊಳ್ಳೋಕೆ ಮಂತ್ರ ಯಜ್ಞ ಯಾತ್ರೆ ಜಪ ತಪ ಮಾಡಿದ್ರೆ ಮಾತ್ರ ಓ ನಾನು ಓಜ್ ಜನ್ಮದಲ್ಲಿ ಹತ್ತು ಕೊಲೆ ಮಾಡ್ಬಿಟ್ಟು ಈ ಒಬ್ಬ ರಾಜ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅಂದರೆ ಆಗಲ್ಲ ಓದ್ ಜಮದ ಪಾಪ ಕಳ್ಕೋಬೇಕು ನಾನು ಇವ್ರಿಗೆ ಆಗಲ್ಲ ನಾನು ಎಮ್ ಎಲ್ ಎ ಆಗಲ್ಲ ಎಂಪಿ ಪಿ ಆಗಲ್ಲ ಮಿನಿಸ್ಟರ್ ಆಗಲ್ಲ ಆದರೆ ನನ್ನ ಜಾತ್ರೆ ಈ ರೀತಿ ನಡೀತಿದೆ ಅಂದಾಗ ಜಾತ್ರೆ ಪ್ರಕಾರ ಯಜ್ಞ ಯಾಗಾದಿಗಳು ತಪ್ಪುಗಳು ಮಾಡಿ ಓ ಜಮದ ಕರ್ಮ ಕಳ್ಕೊಂಡು ಸತ್ತೋದರೆ ನೆಕ್ಸ್ಟ್ ಮತ್ತೆ ನಾನು ಎಂಪಿ ಪಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಮುಂ ಮಂತ್ರಿ ಆಗ್ಬೋದು ಇದೇ ಕರ್ಮ ಸಿದ್ಧಾಂತ ರಹಸ್ಯ ಅದರಿಂದ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಂದ ತಕ್ಷಣ ಪಟ್ಟಂತ ನಾನು ದೊಡ್ಡ ಶ್ರೀಮಂತ ಆಗೋಕ್ಕಾಗಲ್ಲ ಅಲ್ಲಿ ಹೋಗ್ಬಿಟ್ಟು ಹೋಮ ಮಾಡಿದ ತಕ್ಷಣ ನಾಳೆ ಬೆಳಗ್ಗೆ ಪಟ್ಟಂತ ನಾನು ಅನ್ಕೊಂಡಂಗೆ ಆಗಲ್ಲ ಅವೆಲ್ಲ ಮಾಡ್ತಾಯಿದ್ದೆ ಅದು ಓ ಜಮದ ಕರ್ಮನೇ ಎರೈಸ್ ಆಗೋಕ್ಕೆ ಕ್ಲೀನ್ ಮಾಡಲಿಕ್ಕೆ ಝೀರೋ ಮಾಡಲಿಕ್ಕೆ ಇದು ಮಾಡ್ಕೋತಾ ಇದ್ದೀವಿ ಹಾಗೆ ನಮ್ಗೆ ಒಳ್ಳೇದು ಯಾವಾಗ ಸಿಗುತ್ತೆ ಮುಂದೆ ಸಿಗುತ್ತೆ ಅಷ್ಟೇ ಆದ್ದರಿಂದ ಈ ಕುಜದೋಷಕ್ಕೆ ಭಾಳಷ್ಟು ಇದೆ ಕುಜದೋಷ ಏನು ಬರುತ್ತೆ ಗೊತ್ತಾ ಈ ಮಾಟ ಮಂತ್ರ ಮಾಡಿಸಿದ್ರು ಕೂಡ ಇನ್ನೊಬ್ರಿಗೆ ಮಾಟ ಮಂತ್ರ ಮಾಡಿಸೋದು ಕೂಡ ಕುಜದೋಷ ಬರುತ್ತೆ ಜ್ಯೋತಿಷ್ಯ ಶಾಸ್ತ್ರ ಒಂದು ಕಡೆ ಹೇಳ್ತಾರೆ ಜ್ಯೋತಿಷ್ಯ ಜ್ಯೋತಿಷಶಾಸ್ತ್ರ ಒಂದು ಕಡೆ ಹೇಳ್ತಾರೆ ಅತಿಯಾದ ದೃಷ್ಟಿ ಕ್ರದೃಷ್ಟಿಯಿಂದಲೂ ಮನುಷ್ಯನಿಗೆ ಕುಜದೋಷ ಬರ್ತಂತೆ ಅದರಿಂದ ಈ ಕುಜದೋಷವನ್ನು ಕಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ನಿರಂತರ ಸು ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಇವ್ರ ರಾಶಿ ಇವ್ರ ಜನ್ಮಕುಂಡ್ಲಲ್ಲಿ ಏನಾಗಿದೆ ಅಂದರೆ ಚಂದ್ರ ವೃಶ್ಚಿಕ ರಾಶಿಲಿ ಕೂತಿದ್ದಾನೆ ವೃಶ್ಚಿಕ ಅಂದ್ರೇನು ಸರ್ಪ ನೋಡಿ ಪುನಃ ಸರ್ಪ ದೋಷವಂತು ಅದಕ್ಕೆ ಈ ಇವರು ಏನು ಮಾಡಬೇಕು ಆಶ್ಲೇಷ ನ ಕ್ಷೇತ್ರದಲ್ಲಿರುವಾಗಲೇ ಆಶ್ಲೇಷ ಬಲಿ ಪೂಜೆ ಮಾಡಬೇಕು ಆಶ್ಲೇಷ ನಕ್ಷತ್ರದಲ್ಲಿದ್ದಾಗ ಆಶ್ಲೇಷ ಬಲಿ ಪೂಜೆ ಮಾಡಬೇಕು ಬೇರೆ ನಕ್ಷತ್ರದಲ್ಲಿ ಮಾಡಿದ್ರೆ ಹೋಗಲ್ಲ ಯಾಕೆಂದರೆ ವೃಶ್ಚಿಕ ರಾಶಿಲಿ ಇದ್ದಾರೆ ಚಂದ್ರ ಇವರು ರಾಶಿ ವೃಶ್ಚಿಕ ರಾಶಿ ಎರಡನೇದು ಇವ್ರಿಗೆ ತಂದೆ ಅತ್ತೆ ಮಾದರು ಸೇವೆ ಮಾಡಿಲ್ಲ ಇವತ್ತು ನಿಮ್ಮ ಯಜಮಾನರು ತಂದೆ ತಾಯಿದ್ರೆ ಸೇವೆ ಮಾಡ್ಕೊಳ್ಳಿ ಅವ್ರು ಸೇವೆ ಮಾಡಿ ಅತ್ತೆ ಮಾವಾದರು ಸೇವೆ ಮಾಡಿ ಓದ್ ಜನ್ಮದಲ್ಲಿ ಅತ್ತೆ ಮಾವದಿರಿಗೆ ಏನಾದ್ರು ಈ ಜಮದಿರು ಅತ್ತೆ ಮಾದರು ಊಟ ಹಾಕಿ ಸೇವೆ ಮಾಡಿ ಓದ್ ಜಮದಲ್ಲಿ ಇದ್ದಂಥ ಅತ್ತೆ ಮಾವುದ್ರಿಗೆ ಇವಾಗ ಅವರು ಎಲ್ಲೇ ಹುಟ್ಟಿದ್ರು ಕೂಡ ಅವರಿಗೆ ಆ ನಿಮ್ಮ ಮಾಡಿದ ಸೇವಾ ಫಲ ಅವು ತಲುಪುತ್ತೆ ಆಗ ನಿಮ್ಗೆ ಆಶೀರ್ವಾದ ಆಗುತ್ತೆ ಇದು ಪಿತೃದೇವತ ಸೇವೆ ಅಂತ ಕರೀತಾರೆ ಮೂರನೇದು ನೋಡಿ ಯಾವ ಹೆಂಗಸು ಈ ಜನ್ಮದ ಅತ್ತೆ ಮಾಡಿದ್ರೆ ಸೇವೆ ಮಾಡಿಲ್ವೋ ಅತ್ತೆ ಮಾಡೋದ್ರೆ ಬೈಯೋದು ಅವ್ರ ಮೇಲೆ ದೇಶವರೋ ಇನ್ನು ಎಷ್ಟೇ ಜನ್ಮಾಯ್ತರು ಮಕ್ಕಳಾಗಲ್ಲ ನೀವೇ ಬರ್ದಿದ್ದೀರಾ ಐ ವಿ ಎಫ್ ಫೇಲ್ ಆಯಿತು ಏನೆಲ್ಲ ಟ್ರೀಟ್ಮೆಂಟ್ ತಗೊಂಡೆ ಅಂತ ಇಪ್ಪತ್ತೆರಡು ವರ್ಷದಿಂದ ಯಾಕೆ ನಿಮ್ಮ ಔಷಧಿ ವರ್ಕ್ ಆಗಲಿಲ್ಲ ಎಲ್ಲೋಯ್ತು ಆ ಮೆಡಿಷನ್ ಪವರು ಎಲ್ಲೋಯ್ತು ಆ ನಿಮ್ಮ ಟ್ರೀಟ್ಮೆಂಟ್ ಪವರು ದೈವ ಶಕ್ತಿ ಮುಂದೆ ಯಾವ ಮೆಡಿಷನ್ ಯಾವುದೂ ಇಲ್ಲ ಅದಕ್ಕೆ ಕರ್ಮ ಕಳೆಯುವಂಥ ಶಕ್ತಿನ ನಾವು ಕರ್ಮ ಕಳ್ಕೊಳ್ಳುವಂಥ ಮೆಡಿಷನ್ ಮಾಡಬೇಕು ಅದಕ್ಕೆ ಈ ಭೌತಿಕ ಶರೀರದಲ್ಲಿ ನಿಮ್ಮ ಅತ್ತೆ ಮಾದರು ಬದುಕಿದ್ರೆ ಅವ್ರು ಸೇವೆ ಮಾಡಿ ಎರಡನೇದು ಕುಜದೋಷ ಸುಬ್ರಹ್ಮಣ್ಯನ ಬಿಟ್ಟು ನೀವು ಯಾವ ಪೂಜೆ ಮಾಡೋದು ಏನು ಲಾಭ ಇಲ್ಲ ಅದಕ್ಕೆ ನಾಗರ ಪಂಚಮಿ ದಿವಸ ಷಷ್ಠಿ ದಿವಸ ಎಲ್ಲ ನೀವು ಪೂಜೆ ಮಾಡಬೇಕು ಈಗ ಈ ಥರ ಕುಜದೋಷ ಇರುವಂಥವ್ರು ಓದ್ಯಮ್ನಲ್ಲಿ ಮಕ್ಕಳಿಗೆ ವಿಷಚೂರ್ಣ ಹಾಕಿ ಸಾಯಿಸಿದರೆ ಮಕ್ಕಳಿಗೆ ಬಾಲವಂತವಾಗಿ ಹಿಂಸೆ ಕೊಟ್ಟು ಒಡೆದು ಬಡ್ದು ಮಾಡಿದರೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ ಅದಂತೂ ಖಂಡಿತ ಆದರೆ ಆ ಯೋಗ ಬರಬೇಕು ಅಂದರೆ ಅನಾಥಾಶ್ರಮದಲ್ಲಿ ಹೋಗಿ ಮಕ್ಕಳುಗಳಿಗೆ ಸಿಹಿ ಹಂಚಿ ಊಟ ಮಾಡಿಸಿ ಅವ್ರಿಗೆ ಸೇವೆ ಮಾಡಿ ಒಂದಷ್ಟು ದಿವಸ ಯಾವಾಗ ಆಶ್ಲೇಷ ನಕ್ಷತ್ರ ದಿವಸ ಪುಷ್ಯ ನಕ್ಷತ್ರ ದಿನ ಅನಾಥಾಶ್ರಮಕ್ಕೋಗಿ ಅನಾಥ ಮಕ್ಕಳಿಗೆ ಭಿಕ್ಷುಕ ಮಕ್ಕಳಿಗೆ ಊಟ ತಿಂಡಿ ಬಟ್ಟೆಯನ್ನು ಕೊಡಿ ಅವ್ರಿಗೆ ಆಗ ನೀವು ಓದ್ ಜಮದಲ್ಲಿ ಮಾಡಿದಂಥ ದೊಡ್ಡ ತಪ್ಪು ಈ ಜನ್ಮದಲ್ಲಿ ಆ ಮಕ್ಕಳಿಗೆಲ್ಲ ಮಾಡೋದ್ರಿಂದ ಆ ಜನ್ಮದ ಓಮದ ಕರ್ಮ ಫುಲ್ ಝೀರೋ ಆಗುತ್ತೆ ಇಲ್ಲ ನೀವು ಇದು ಮಾಡಿದೆ ಹಂಗೆ ಸತ್ತೋದ್ರೆ ನೆಕ್ಸ್ಟ್ ಬರ್ತು ಇದು ಕ್ಯಾರಿ ಆಗಿಬಿಡುತ್ತೆ ನಿಮ್ಮ ಅಕೌಂಟಿಂದ ಹಂಗೆ ಹೋಗುತ್ತೆ ಬಡ್ಡಿ ಸಮೇತ ಮುಂದಿನ ಜನ್ಮಕ್ಕೆ ಇದು ಒಂದು ಅನಾಥ ಮಕ್ಕಳಿಗೆ ಬೀದಿಲಿರೋ ಮಕ್ಕಳಿಗೆ ಅಲ್ಲಿ ಕೂಲಿ ಮಾಡ್ಕೊಂಡ್ಬಂದು ಸಾಕ್ತ ಮಕ್ಳು ಅಂಥ ಮಕ್ಳುಗಳಿಗೆ ಹೋಗಿ ಅವ್ರಿಗೆ ನೀವು ಊಟ ತಿಂಡಿ ಕೊಡೋದು ಚಾಕ್ಲೇಟ್ ಕೊಡೋದು ಬಟ್ಟೆ ಕೊಡೋದು ಇದೆಲ್ಲ ಮಾಡ್ತಾ ಬನ್ನಿ ಭಾಳ ಪವಾಡಾಗುತ್ತೆ ಅನಾಥ ಮಕ್ಕಳು ಸೇವ್ ಮಾಡಿ ಬೀದಿಲಿ ಮಾಡಾಡೋ ಮಕ್ಕಳುಗಳೇ ಕೂಲಿ ಮಾಡ್ತಾರೆ ಅವಾಗ ಸಣ್ಣ ಸಣ್ಣ ಮಕ್ಕಳು ಇರ್ತವಲ್ಲ ಅಂಥವ್ರು ಕರೆದು ಊಟ ಹಾಕಿ ಎಲ್ಲ ಮಾಡಿ ಎರಡನೇದು ತುಂಬು ಗರ್ಭಿಣಿ ನಿಮ್ಮ ಜಾತಿಯವ್ರು ಇರಬಾರ್ದು ನಿಮ್ಮ ಗೋತ್ರದವ್ರು ಇರಬಾರ್ದು ತುಂಬು ಗರ್ಭಿಣಿಯ ಸ್ತ್ರೀಯರಿಗೂ ಒಂಬತ್ತು ಜನರನ್ನು ಕರೆದು ಪಾತ್ ಪೂಜೆ ಮಾಡಿ ಅವ್ರಿಗೆ ಊಟ ಹಾಕಿ ಅರ್ಶನಾ ಕುಂಕುಮ ಕೊಡಿ ತಾಯಿ ಆಗ ಯೋಗ ಬರುತ್ತೆ ಈ ತಕ್ಷಕ ಕಾಳ ಸರ್ಪದೋಷಕ್ಕೆ ಶಾಂತಿ ಆಗುತ್ತೆ ತುಂಬು ಗರ್ಭಿಣಿಯರನ್ನ ಪೂಜೆ ಮಾಡೋದ್ರಿಂದ ನೀವು ಹೆಂಗ್ ಹುಡುಕ್ಬೇಕು ಅದನ್ನು ಯಾವುದಾರು ಒಳ್ಳೆ ಲೇಡಿ ಹತ್ರ ಹೋಗಿ ಹೇಳಿ ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಬರ್ತಿರ್ತಾರೆ ಆ ಒಂಬತ್ತು ಜನ ಅಡ್ರೆಸ್ ತೊಗೊಳ್ಳಿ ಒಂದು ಸೆಲ್ಡ್ರೂ ಕರೀರಿ ಕರೆದುಬಿಟ್ಟು ಮನೇಲಿ ಅಥವಾ ಒಂದು ಯಾವುದೋ ಒಂದು ಜಾಗದಲ್ಲಿ ಹೋಗಿ ಅವ್ರಿಗೆ ಪಾದ ಪೂಜೆ ಮಾಡಿ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ಊಟ ಹಾಕಿ ಆಶೀರ್ವಾದ ಪಡೀರಿ ತುಂಬ ಆಗ ನಿಮಗೆ ಆಗಲ್ಲ ಮಕ್ಕಳಾಗೋ ಹೋಗೋ ಚಾನ್ಸಸ್ ಉಂಟು ಅಕಸ್ಮಾತ್ ಇಲ್ಲ ಅಂದರೆ ದತ್ತು ಮಗ ನಿಮ್ಮ ದತ್ತು ಮಗನೂ ಆಗ್ತಿಲ್ಲ ಮಗು ಹಿಂಸೆ ಕೊಟ್ಟಿರೋದ್ರಿಂದ ಹೋ ಜಮದಲ್ಲಿ ಈ ಜಮ ತಾಯಿತನನೇ ತೆಗೆದು ತಾಯಿತನನೇ ನಾಶ ಮಾಡಿಬಿಟ್ಟಿದ್ದಾನೆ ಆದ್ದರಿಂದ ಅದು ಒಂದು ನಿಮಗೆ ಅವಕಾಶ ಇದೆ ಮೂರನೇದು ನೀವು ಸುಬ್ರಹ್ಮಣ್ಯ ಕಾಳಾಸ್ತಿ ಪಳನಿಗೆಲ್ಲ ಹೋಗಿದ್ದೀನಿ ಅಂತಂದ್ರಿ ಎಲ್ಲ ಪೂಜೆ ಮಾಡಿದಲ್ಲಿ ಎಷ್ಟು ಮ ದೋಷ ಇದೆಯೋನೋ ಗೊತ್ತಿಲ್ಲ ನೀವು ನನ್ನ ಹೇಳೋದಾದರೆ ಈ ನೀವು ದಯವಿಟ್ಟು ನೀವೇ ಒಂದು ಯಾವ್ದಾದ್ರು ಸುಬ್ರಹ್ಮಣ್ಯ ದೇವಸ್ಥಾನ ನಿಮ್ಮ ಊರಲ್ಲೋ ಅಥವಾ ಎಲ್ಲೋ ಇರ್ಬೋದು ನೋಡಿ ದಿನಾ ನೂರೆಂಟು ಸುತ್ತು ಇಪ್ಪತ್ತೊಂದು ದಿವಸ ಬಿಡದೆ ಒಂದೇ ಸಮಯದಲ್ಲಿ ಒಂದೇ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿ ನೋಡಿ ಈ ದೋಷ ಪಟ್ಟಂತ ಪರಿಹಾರ ಆಗುತ್ತೆ ಒಂದು ಈ ಹತ್ರ ಹರಿಹರ ರಾಣಿಬೆನ್ನೂರತ್ರ ಒನ್ ಹತ್ತಿ ಅಂತ ಒಂದು ಊರಿದೆ ದಾವಣಗೆರೆ ಆದಮೇಲೆ ಹರಿಹರ ಹರಿಯಾದ ಮೇಲೆ ರಾಣಿಬೆನ್ನೂರು ಅಲ್ಲಿ ಹೊನ್ನತ್ತಿ ಅಂತ ಅಲ್ಲಿ ನಾಗದೇವತೆ ಇದೆ ಈ ಥರ ದೋಷವ್ರಿಗೂ ಅದು ಭಾಳ ಹೇಳಿದ ಮಾಡಿಸೋ ಒಂದು ಸ್ಥಳ ಆ ಹೊನ್ನತ್ತಿಗೋಗಿ ಪೂಜೆ ಮಾಡಿಸಿ ಆ ದೇವಿ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಒಂದಿನ ಅಲ್ಲೇ ಸ್ಟೇ ಆಗಿ ಪ್ರದಕ್ಷಿಣೆ ಮಾಡಿ ಯಾರು ಗೊತ್ತು ಭಾಳ ಪವಾಡ ಆಗುತ್ತೆ ಅಷ್ಟು ಪ್ರಸಿದ್ಧವಾದ ಕ್ಷೇತ್ರ ಆ ಹೊನ್ನತ್ತಿ ನಾಗದೇವತಾ ದೇವಸ್ಥಾನ ಇಷ್ಟು ನಾನು ದೊಡ್ಡ ಹೋಮ ಮಾಡಿ ದೊಡ್ಡ ದಾನ ಮಾಡಿ ದೊಡ್ಡ ಬ್ರಿಡ್ಜ್ ಕಟ್ಟಿ ಸಮುದ್ರ ದಾಟಿ ಅಂತ ಹೇಳ್ತಿಲ್ಲ ಅನಾಥ ಮಕ್ಕಳಿಗೆ ಊಟ ಹಾಕಿ ಗರ್ಭಿಣಿ ಸ್ತ್ರೀಯರಿಗೆ ಊಟ ಹಾಕಿ ಅವ್ರಿಗೆ ಏನು ಬೇಕೋ ಕೊಟ್ಟು ನೋಡ್ಕೊಳ್ಳಿ ಆ ಗರ್ ಬಡೋ ಗರ್ಭಿಣಿ ಬಡ ಗರ್ಭಿಣಿ ಸ್ತ್ರೀ ಮಾಡಿ ಶ್ರೀಮಂತರ ಮನೆ ಗರ್ಭಿಣಿ ಸ್ತ್ರೀ ಮಾಡಬೇಡಿ ಪಾಪ ಅಲ್ಲಿ ಪಾಪ ಬಡವರು ಶೆಡ್ಲ್ ವಾಸ ಮಾಡೋರು ಬಗ್ ಬಸ್ತ್ರೀ ಆಗಿರ್ತಾರೆ ಅಂಥವ್ರಿಗೆ ನೀವು ಸೀರೆ ಊಟ ಕೊಟ್ಟು ಎಲ್ಲ ಮಾಡಿ ನೋಡಿ ಭಾಳ ಒಳ್ಳೆಯದಾಗತ್ತೆ ಮೂರನೇದು ನಾನು ಇದು ಇವರೊಬ್ಬರಿಗೆ ಅಂತಲ್ಲ ಯಾರಿಗೆ ಈ ದೋಷ ಇದೆಯೋ ಯಾರಿಗೆ ಕುಜ ದೋಷ ಇದೆಯೋ ಆ ಕುಜ ದೋಷವನ್ನು ದುಂದು ಖರ್ಚಿಲ್ಲದನೇ ನೀವೇ ಮನೆಯಲ್ಲಿ ಕೂತ್ಕೊಂಡು ಪರಿಹಾರ ಮಾಡಿಕೊಳ್ಳೋವಂಥ ಒಂದು ಮಂತ್ರವನ್ನು ನಾನು ಹೇಳಿಕೊಡ್ತೀನಿ ಇವರು ಹೇಳಿ ಇವರು ನಮ್ಮ ಇವರು ಹೇಳಿದ್ದಾರೆ ಯಾರು ಶಿವಕುಮಾರ್ ತ್ರಿವೇಣಿ ಶಿವಕುಮಾರ್ ಹೇಳಿದ್ದಾರೆ ಯಾವುದಾದ್ರು ಮಂತ್ರ ಮುದ್ರೆ ಇದೆ ತಿಳಿಸಿ ಅಂತ ಖಂಡಿತ ಇದು ಇವರೊಬ್ರಿಗೆಲ್ಲ ಕರ್ನಾಟಕ ಏಳು ಕೋಟಿ ಜನರು ಇದನ್ನು ನೀವು ಮಾಡಿದ್ದೇ ಆದರೆ ಇವಾಗಿ ಇರ್ಬೋದು ನಿಮ್ಗೆ ಗೊತ್ತಾಗ್ತಿಲ್ಲ ಈ ಕುಜ ದೋಷ ಯಾವಾಗ ಬೆಳಕಿಗೆ ಬರುತ್ತೆ ಅಂದರೆ ನೀವು ಮದುವೆ ಆದಮೇಲೆ ಮಕ್ಕಳಾಗ್ಲಿಲ್ಲ ಅಂದಾಗ ಅದರಿಂದ ಮದುವೆ ಆಗೋಕ್ಕೆ ಮುಂಚೆನೇ ಮಕ್ಕಳಾಗೋಕ್ಕೆ ಮುಂಚೆ ಈ ದೋಷ ಪರಿಹಾರ ಮಾಡಿಕೊಳ್ಳಿ ಒಂದು ಪೈಸಾ ಬಂಡವಾಳ ಇಲ್ದೇ ಒಂದು ಚೂರು ಸ್ಟ್ರೈನ್ ಇಲ್ದೇ ಒಂದು ಯಾವುದೇ ರೀತಿ ಧನೂ ಇಲ್ದೇ ನೀವು ಇರೋ ಜಾಗದಲ್ಲಿ ಕೂತ್ಕೊಂಡು ನಾನು ಹೇಳೋ ಮುದ್ರಾ ಮಂತ್ರಗಳನ್ನು ನೀವು ಜಪ ಮಾಡಿದ್ದೆ ಆದರೆ ನೂರಲ್ಲಿ ಎಂಬತ್ತು ಪರ್ಸೆಂಟು ಖಂಡಿತವಾಗಿ ಈ ಮ ಕುಜೋಷ ನಿವಾರಣೆ ಆಗತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ ಇನ್ನು ಇಪ್ಪತ್ತು ಪರ್ಸೆಂಟು ಕುಕ್ಕೆ ಘಾಟಿ ಪಳಲಿ ಕಾಳಾಸ್ತಿ ಇಂಥ ಜಾಗಕ್ಕೆ ಹೋಗಿ ಬರಲೇಬೇಕು ಹೆಡ್ ಆಫೀಸ್ಗೆ ಹೋಗಬೇಕು ಹೆಡ್ ಆಫೀಸ್ಗೆ ಹೋಗಿದ್ರೆ ಆ ದರ್ಶನ ಅವರು ಸ್ಥಳದಲ್ಲಿ ಹೋದಾಗ ಆ ಎನಜಿಮಗೆ ಕಾಂತಿ ತುಂಬಿ ಆ ದೋಷ ನಿವಾರಣೆ ಮಾಡುತ್ತಿದ್ದ ನನ್ನ ಅನುಭವ ಇವತ್ತು ತಂದೆ ತಾಯಿನ ಗೋಳಿಕೊಂಡ್ರೂ ಕೂಡ ಕುಜ ದೋಷ ಬರುತ್ತೆ ನನ್ನ ಪ್ರಕಾರ ಇದು ಸ್ಕಂದಪುರಾಣದ ಒಂದು ಕಡೆ ಉಲ್ಲೇಖನ ಇದೆ ಸ್ಕಂದಪುರಾಣ ಹೇಳಿ ಕೇಳಿ ಸರ್ಪದೋಷಕ್ಕಿರುವಂಥ ಒಂದು ಪುರಾಣ ಅದರಿಂದ ಈ ತ್ರಿವೇಣಿ ಶಿವಕುಮಾರ್ ಅವ್ರು ನಾನು ಹೇಳ್ತೀನಿ ಅಂತ ಬುಕ್ ಸಿಗುತ್ತೆ ಒಳ್ಳೆ ದಪ್ಪು ಪುಸ್ತಕ ಅದನ್ನು ಓದಿ ಮತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ತಾಯಿರಿ ಕುಜ ದೋಷಕ್ಕೆ ಮೂಲಮಂತ್ರ ಒಂದು ತಾಂತ್ರಿಕ ಮೂಲಮಂತ್ರ ಅಂತ ಬಹಳ ಪವರ್ಫುಲ್ ಮೂಲಮಂತ್ರ ನೋಡಿ ಸರ್ಪಶಿರ ಮುದ್ರಾ ಅಂತ ಈಗ ಹಾವಿನ ಹೇಳೇ ಥರ ಮಾಡ್ಕೋಬೇಕು ಹೀಗೆ ಹಾವಿನ ಹೇಳೇ ಥರ ಈ ರೀತಿ ಮಾಡಿಕೊಂಡು ಇದು ಆಶ್ಲೇಷ ನಕ್ಷತ್ರ ಇರೋ ದಿವಸ ಪ್ರಾರಂಭ ಮಾಡಬೇಕು ಯಾರಿಗೆ ಕುಜ ದೋಷ ಇದೆಯೋ ಯಾರಿಗೆ ದೋಷ ಇದೆಯೋ ಅವರು ಆಶ್ಲೇಷ ತಿಂಗಳಿಗೊಂದು ಸಲ ಆಶ್ಲೇಷ ನಕ್ಷತ್ರ ಬರುತ್ತೆ ಕ್ಯಾಲೆಂಡರ್ ನೋಡ್ಕೊಳ್ಳಿ ಅವತ್ತು ಖಾಲಿ ಹೋಟೆಲ್ ಕೂತ್ಕೊಂಡು ಈ ಹಾವಿನ ಥರ ಮಾಡ್ಕೊಂಡು ಹೀಗೆ ಹೆಬ್ಬೆಟ್ಟಿಂಗ್ ಹಿಂಗಿ ಜೋಡಿಸ್ಬೇಕು ನೋಡಿ ಈಗ ಹಾವಿನ ಥರ ಹೀಗೆ ಮಾಡ್ಕೊಳ್ಳಿ ಇಟ್ಕೊಂಡು ಓಂ ಕ್ಲೀಂ ರಂ ಕ್ಲೀಂ ಓಂ ನಮೋ ನಾರಾಯಣಾಯ 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 ஓம் க்ளீம் ரம் க்ளீம் ஓம் நமோ நாராயணாய ஓம் க்ளீம் ரம் க்ளீம் ஓம் நமோ ஓம் க்ளீம் ரம் க்ளீம் ஓம் நமோ நாராயணாய ஓம் க்ளீம் ரம் க்ளீம் ஓம் நமோ நாராயணாய ஓம் க்ளீம் ரம் க்ளீம் ஓம் நமோ நாராயணாய ஓம் க்ளீம் ரம் க்ளீம் ஓம் நமோ நாராயணாய் முதிரைங்கிட்டு இங்க இங்க பிரெஸ் மாடிக்கொள்ளிங்க நோடி இல்லை அபிகித்தா எனர்ஜி எனர்ஜி ರೇಡಿಯಂಟ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಇಲ್ಲಿಂದ ಹೋಗಿ ಗರ್ಭಕೋಶಕ್ಕೆ ಹೋಗಿ ತಲುಪುತ್ತೆ ಆ ಗರ್ಭಕೋಶ ಸ್ಟ್ರೆಂತ್ ಆಗುತ್ತೆ ಎಂಡ್ರೋಮೆಟ್ರಿಮ್ ಮಯೋಮೆಟ್ರಿಮ್ ಪೆರಿಮೆಟ್ರಿಮ್ ಅಂತ ಇದೆ ಗರ್ಭಕೋಶದಲ್ಲಿ ಸರ್ವಿಕ್ಸ್ ಮೇಲೆ ಗರ್ಭಕೋಶ ಕೂತಿದೆ ಎಂಡೋಮೆಟ್ರಿಮ್ ಪೆರಿಮೆಟ್ರಿಮ್ ಮಯೋಮೆಟ್ರಿ ಮೂರು ಗರ್ಭಕೋಶಗಳಿಗೂ ಈ ಶಕ್ತಿ ಹೋಗುತ್ತೆ ಓಂ ಕ್ಲೀಂ ರಂ ಕ್ಲೀಂ ಓಂ ನಮೋ ನಾರಾಯಣಾಯ ಓಂ ಕ್ಲೀಂ ರಂ ಕ್ಲೀಂ ಓಂ ನಮೋ ನಾರಾಯಣಾಯ ಇದು ಕುಜದೋಷಕ್ಕೆ ಪುರಾಣದಲ್ಲಿ ಉಲ್ಲೇಖನ ಆಗಿರೋ ಒಂದು ವಿಶೇಷವಾದಂಥ ಮಂತ್ರ ಇದು ಎಷ್ಟೋ ಜನ ನೀವು ಇಂಟರ್ನೆಟಲ್ಲಿ ಹುಡ್ಕರು ಸಿಗಲ್ಲ ಯಾವ ಬುಕ್ಕಲ್ಲೂ ಸಿಗಲ್ಲ ಇದು ಸಿಗೋದು ಎಲ್ಲಿ ಗೊತ್ತಾ ಮೌಕ್ ಮೌ ಮೌಖಿಕ ಅಂದರೆ ಗುರುಮುಖೇನ ಗುರುಮುಖೇ ಬಂದಿರೋ ಪುರಾಣ ಗ್ರಂಥಗಳಿಂದ ತಂತ್ರಶಾಸ್ತ್ರದಿಂದ ಆಯ್ಕೆ ಮಾಡ್ಕೊಂಡು 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 ಬಂದಿರೋದು ಅದಕ್ಕೆ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಮಕ್ಕಳಾಗಿಲ್ವೋ ಅವರು ಇದೇ ಮಂತ್ರ ಹೇಳಿ ಆಗಿ ಮಕ್ಕಳಾಗಿಲ್ಲ ಅನ್ನೋರು ಅಭಾಷಣ ಆಗ್ತಿದೆ ತಕ್ಷಕ ಕಾಳಸರ್ಪ ದೋಷ ಅಂದರೆ ತಕ್ಷಣ ಅಭಾಷಣ ಆಗ್ತಿರ್ತದೆ ಆ ಥರ ದೋಷ ಇರೋರು ಓಂ ಕ್ಲೀಂ ರಂ ಕ್ಲೀಂ ಓಂ ನಮೋ ನಾರಾಯಣಾಯ ಓಂ ಕ್ಲೀಂ ರಂ ಕ್ಲೀಂ ಓಂ ನಮೋ ನಾರಾಯಣಾಯ ಹೆಣ್ಣಾಗಲಿ ಗಂಡಾಗಲಿ ಯಾರಿಗೆ ಯಾರು ಕುಜದೋಷ ಇದ್ದಂಥವ್ರು ಈ ಜಪ ಮಾಡಲೇಬೇಕು ಅಥವಾ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂಥ ಎನಮ ಈಗ ದೊಡ್ಡ ದೊಡ್ಡ ಹಲವಾರು ಮಾಲಮಂತ್ರಗಳಿವೆ ದೊಡ್ಡ ದೊಡ್ಡ ಮಾಲಮಂತ್ರಗಳು ಹನ್ನೆರಡು ಸರ್ಪಗಳಿಗೆ ಹನ್ನೆರಡು ವೆರೈಟಿ ಮಾಲಮಂತ್ರಗಳು ಅದನ್ನೆಲ್ಲ ಹೇಳಬೇಕು ಅಂದರೆ ಗುರುಮುಖೇನ ಆಗಬೇಕು ಉಪದೇಶ ಗುರುಗಳು ಹೇಳಿಕೊಡ್ತಾರೆ ಹೇಗೆ ಮಾಡಬೇಕು ಅಂತ ಆದರೆ ಚಿಕ್ಕ ಚಿಕ್ಕದಾಗಿದೆ ಲಘು ಮಂತ್ರ ಓಂ ಕ್ಲೀಂ ರಂ ಕ್ಲೀಂ ಓಂ ನಮೋ ನಾರಾಯಣಾಯ ಓಂ ಕ್ಲೀಂ ರಂ ಕ್ಲೀಂ ಓಂ ನಮೋ ನಾರಾಯಣಾಯ ಓಂ ಕ್ಲೀಂ ರಂ ಕ್ಲೀಂ ಓಂ ನಮೋ ನಾರಾಯಣಾಯ ಇದು ನಾರಾಯಣನ ಮ ಮಂತ್ರ ಇದು ಬೀಜಾಕ್ಷರ ಮೂರು ಗರ್ಭಕೋಶ ಚೀಲವನ್ನು ಕ್ಲೀನ್ ಮಾಡುತ್ತೆ ಹೆಂಗಸಲ್ಲಿ ಗಂಡಸಿನಲ್ಲೂ ಕೂಡ ಜೆನೆಟಲ್ ಪಾರ್ಟ್ ಶಿಷ್ಣದ ಮೇಲೆ ಬಹಳ ಪ್ರಭಾವ ಬಿದ್ದು ಸಂತಾನೋತ್ಪತ್ತಿಗೆ ಪ್ರಚೋದನೆ ಮಾಡುವಂಥದ್ದು ಕುಜ ದೋಷ ಇದ್ದರೆ ಮದುವೆ ಆಗಲ್ಲ ಕುಜ ದೋಷ ಇದ್ದರೆ ಸಂತಾನ ಆಗಲ್ಲ ಇವತ್ತು ಯಾವ ಸೈನ್ಸ್ ಏನು ಮಾಡೋಕ್ಕಾಗಲ್ಲ ಅದು ಕಲಿಯುಗದಲ್ಲಿ ಇಂಥ ಅಧರ್ಮದಲ್ಲಿ ಸೈನ್ಸ್ ಏನು ಮಾಡೋಕ್ಕಾಗಲ್ಲ ಸೈನ್ಸ್ಗೆ ಬೆಲೆ ಏನು ಅಂತ ಒಂದು ಐನೂರು ವರ್ಷ ಇರ್ಬೋದು ಇವೆಲ್ಲ ಲಕ್ಷಾಂತರ ವರ್ಷದಿಂದ ಬಂದಂಥದ್ದು ಒಂದು ಅಲ್ಲ ಎರಡಲ್ಲ ಸಾವಿರಾರು ಕೋಟ್ಯಾಂತರ ಜನಗಳ ಮೇಲೆ ಪ್ರಯೋಗ ಮಾಡಿ ಸಕ್ಸಸ್ ಆಗಿ ಒಳ್ಳೆ ಫಲ ಕೊಟ್ಟಿರೋದಕ್ಕೋಸ್ಕರ ಇದೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳು ಬರೆದಿಟ್ರು ಮಂತ್ರ ತಂತ್ರಗಳನ್ನೆಲ್ಲ ಈ ಮುದ್ರೆಗಳೆಲ್ಲ ಅದರಿಂದ ಸೈನ್ಸ್ ಇನ್ನೂ ರಿಸರ್ಚ್ ಮಾಡಬೇಕು ಐ ವಿ ಎಫ್ ಫೇಲು ಟೆಸ್ಟು ಬೇಬಿ ಫೇಲು ಎಲ್ಲ ಥರ ಫೇಲ್ ಆಯಿತು ಅಂದರೆ ಕರ್ಮಕ್ಕೆ ಮೆಡಿಷನ್ ಇಲ್ಲ ಕರ್ಮಕ್ಕೆ ಮೆಡಿಷನ್ ಆಗಲ್ಲ ಯಾವುದೇ ಪ್ರಯೋಗ ಮಾಡೋಕ್ಕಾಗಲ್ಲ ಇವತ್ತು ಜನಗಳು ಏನೇ ಮೆಡಿಷನ್ ಮಾರು ಕೂಡ ಸೈಡ್ ಎಫೆಕ್ಟ್ ಆ ಬರ್ತಿದೆ ಆದರೆ ಮಂತ್ರ ಸೈಡ್ ಎಫೆಕ್ಟ್ ಇಲ್ಲ ಮುದ್ರೆ ಸೈಡ್ ಎಫೆಕ್ಟ್ ಇಲ್ಲ ಕರ್ಮ ಸೂಕ್ಷ್ಮ ಶರೀರ ಕರ್ಣ ಶರೀರ ಆರ್ ಎನ್ ಎ ಡಿ ಎನ್ ಎ ರೈಬೋನ್ಯೂಕ್ಲಿಕ್ ಆ್ಯಸಿಡು ಡಿ ಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಎರಡಕ್ಕೂ ಸಂಬಂಧದಲ್ಲಿ ಇರತಕ್ಕಂಥ ಕರ್ಮ ಪಾಪ ವೈಬ್ರೇಷನ್ ನೆಗೆಟಿವ್ ಎನರ್ಜಿನ ತೆಗೆದುಹಾಕೋದು ಮಂತ್ರ ಒಂದೇ ಮಂತ್ರದಿಂದ ಬೇರೆ ಯಾವ ಎಲೆಕ್ಟ್ರಿಸಿಟಿ ಪಾಸಾಗ ಸಾಧ್ಯನೇ ಇಲ್ಲ ಅದರಿಂದ ಓಂ ಕ್ಲೀಂ ಬ್ರಹ್ಮ ಕ್ಲೀಂ ಓಂ ನಮ ನಾರಾಯಣಾಯ ಅನ್ನೋ ಮಂತ್ರನ ಕೂತಾಗ ನಿಂತಾಗ ಬಟ್ಟೆ ಒಗೆವಾಗ ಪಾತ್ರೆ ತೊಳೆಯುವಾಗ ಹೆಂಗಸು ಗಣಸು ಎಲ್ಲರೂ ಇದನ್ನು ಜಪ ಮಾಡ್ತಿದ್ರೆ ನೋಡಿ ಆಫ್ಟರ್ ಫಾರ್ಟಿ ಏಯ್ಟ್ ಡೇಸು ತ್ರೀ ಮಂತ್ಸ್ ಆದಮೇಲೆ ಸಿದ್ಧಿ ಆಗ್ತಾ ಆಗ್ತಾ ಆಗ್ತಂಗೆ ಈ ಮಂತ್ರ ನಿಮ್ಮ ರಡನಾಡಿಗಳಲ್ಲಿ ಜೀವಕೋಶಗಳಲ್ಲಿ ಸೆಲ್ಗಳಲ್ಲಿ ನ್ಯೂರಾನ್ಸ್ಗಳಲ್ಲಿ ಹೋಗಿ ಕೂತಾಗಲೇ ಅದರ ಕಾಂತಿ ಆ ತೇಜಸ್ಸು ಅದ್ರ ಫಲ ಆಗೋದು ಅದರಿಂದ ನೀವು ಹೆಂಗೆ ಅನ್ನ ಕಾಫಿ ಟೀ ಚ ರೊಟ್ಟಿ ಚಪಾತಿ ಏನೇನೆಲ್ಲ ತಿಂದು ದೇಹಕ್ಕೆ ಕೊಡ್ತಿರೋ ದೇಹಕ್ಕೆ ಆಹಾರ ಬೇಕು ಆದರೆ ನಮ್ಮ ಕರ್ಮ ಆತ್ಮಕ್ಕೆ ಮಂತ್ರಶಕ್ತಿ ಬೇಕು ಮಂತ್ರಶಕ್ತಿನೇ ಊಟ ದೇಹಕ್ಕೆ ಊಟ ಡ್ರಿಂಕ್ಸು ಎಲ್ಲ ತಗೋತೀವಿ ಆದರೆ ಆತ್ಮಕ್ಕೆ ಮಂತ್ರಶಕ್ತಿ ಆಶೀರ್ವಾದ ಪುಣ್ಯದ ಫಲ ಆತ್ಮಕ್ಕೆ ಬೇಕು ದೇಹಕ್ಕೆ ಊಟದ ಫಲ ಬೇಕು ಆದ್ದರಿಂದ ನಾವೆಲ್ಲರೂ ಕೂಡ ಆತ್ಮಕ್ಕೆ ನಾವು ಹೆಚ್ಚೆಚ್ಚಿಗೆ ಊಟ ಬಡಿಸೋಣ ಯಾವ ಮೂಲಕ ಧ್ಯಾನ ಜಪ ಯಜ್ಞ ಯಾಗಾದಿಗಳು ಯಾತ್ರೆಗಳು ಗುರುವಿನ ಆಶೀರ್ವಾದ ಹಿರಿಯರ ಆಶೀರ್ವಾದ ಜಗತ್ತಿನಲ್ಲಿ ಎಲ್ರಿಗೂ ಪ್ರೀತಿಸಿ ಎಲ್ರಿಗೂ ಸೇವೆ ಮಾಡಿ ಎಲ್ರಿಗೂ ನಗಿಸಿ ಎಲ್ರಿಗೂ ಗೌರವಿಸ್ತಿದ್ರೆ ಆತ್ಮ ಸಂತೃಪ್ತಿ ಆಗ್ತಾಯಿರ್ತದೆ ಆತ್ಮದಲ್ಲಿ ತೇಜಸ್ವಿ ಜಾಸ್ತಿ ಆಗುತ್ತೆ ಆಗ ನಿಮ್ಮ ಶತ್ರುಗಳೇ ಇರೋದಿಲ್ಲ ಜಗತ್ತಲ್ಲಿ ಆದ್ದರಿಂದ ಆತ್ಮಕ್ಕೆ ನಾನು ಇವತ್ತು ನಾನು ಏನಿವಷ್ಟು ದಿವಸ ಇಷ್ಟು ವರ್ಷ ಏನು ಹೇಳ್ತಾ ಇದ್ದೇನೋ ಈ ದೇಹಕ್ಕಲ್ಲ ಆತ್ಮದ ಪಾಪ ಕ್ಲೀನ್ ಆಯಿತು ಅಂದರೆ ದೇಹ ಕರೆಕ್ಟ್ ಆಗುತ್ತೆ ದೇಹ ಹಿಂಗೆ ತಿರ್ಕೊಂಬಿಟ್ಟಿರುತ್ತೆ ಲೆಕ್ಕ ಹೊಡೆದು ಮಂತ್ರ ಜಪ ತಪ ಧ್ಯಾನದಿಂದ ಹಿಂಗೆ ತಿರುಗಿದ ಹಿಂಗೆ ಆಗುತ್ತೆ ಔಷಲ್ಯ ಆಗದೆ ಇರೋದು ಯಾಕುತ್ತಾ ಮಂತ್ರಗಳು ನಮ್ಮ ಪೂರ್ವಜಮದ ಕರ್ಮನ ಕ್ಲೀನ್ ಮಾಡ್ತಾ ಬರ್ತಾ ಇರ್ತದೆ ದಾನ ನಮ್ಮ ಜನ್ಮದ ಕರ್ಮನೆಲ್ಲ ಕ್ಲೀನ್ ಮಾಡುತ್ತೆ ಯಜ್ಞ ಯಾಗಾದಿಗಳು ನಮ್ಮ ಜನ್ಮದ ಕರ್ಮ ಕ್ಲೀನ್ ಯಾವಾಗ ಜನ್ಮ ಅಕೌಂಟ್ ಜೀರೋ ಆಯಿತು ಹಿಂಗಿದ್ದು ಕೈ ಹಿಂಗಿದ್ದ ಕಾಲು ಪಟ್ಟ ಹಿಂಗೆ ಚೇಂಜ್ ಆಗಿಬಿಡುತ್ತೆ ಅದ್ರ ಔಷಧಿ ಸೈಡ್ ಎಫೆಕ್ಟ್ ಕೊಟ್ಟು 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 ಇನ್ನೂ ರಾಧಾಂತ ಮಾಡುತ್ತೆ ಅದರಿಂದ ಔಷಧಿಗೆ ಮೊರೆ ಹೋಗಬಾರ್ದು ಭಗವಂತ ನಾಮಸ್ಮರಣೆಗೆ ಮೊರೆ ಹೋಗಬೇಕು ಯಾಕೆಂದರೆ ಎಷ್ಟೇ ಔಷಧಿ ತೊಗೊಂಡ್ರು ಈ ದೇಹ ಒಂದಿನ ಸತ್ತೋಗುತ್ತೆ ಸು ಸುಟ್ಟು ಬಿಡ್ತಾರೆ ಎಷ್ಟೋ ಜನ ಕೋಟಿಗಳ ದುಡ್ಡು ಇಟ್ಟಿದ್ರು ಒಂದು ಸಣ್ಣ ಕೊರೋನಾ ವೈರಸ್ಸಿಂದ ಸತ್ತೋಗ್ಬಿಟ್ರು ಅವ್ರು ಅಂದ್ಕೊಂಡೇ ಇರಲಿಲ್ಲ ನಾನು ಕೊರೋನಾ ವೈರಸ್ಸಲ್ಲಿ ಸಾಯ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ರು ಬಹುಶಃ ಆ್ಯಕ್ಸಿಡೆಂಟಾಗಿ ಸಾಯ್ಬೋದು ನಾನು ಇಲ್ಲ ಬೇರೆ ರೀತಿ ಸಾಯ್ಬೋದು ಅಂದ್ಕೊ ಒಂದು ಏನೂ ಕಷ್ಟ ಇಲ್ಲ ಏನೂ ದುಃಖ ಇಲ್ಲ ಯಾವ ಸಮಸ್ಯೆಯೂ ಇಲ್ಲ ಒಂದು ಕರೋನ ವೈರಸ್ಸಿಂದ ಸತ್ತೋಗ್ಬಿಟ್ರು ಅವ್ರು ಹೆಣ ಮುಟ್ಟಕ್ಕಾಗ್ತಿಲ್ಲ ಆಗ್ತಿಲ್ಲ ಅವ್ರ ಹೆಣನ ಸುತ್ತಿಬಿಟ್ಟು ತೊಗೊಂಡೋಗ್ಬಿಟ್ಟು ಕೈಲಿ ಕೊಟ್ಟು ಬಂದು ಬಾಂಧವ್ರುಗೂ ಕೊಡ್ದೇನೆ ಅವರೇ ಸು ಆ ಲೆವೆಲ್ಗೆ ಎಲ್ಲೋಯ್ತು ಆ ಕೋಟಿ ಎಲ್ಲೋಯ್ತು ನಿಮ್ಮ ವಿದ್ಯೆ ಎಲ್ಲೋಯ್ತು ನಿಮ್ಮ ಸ್ಥಾನ ಮಾನ ಗೌರವ ಎಲ್ಲ ಎಲ್ಲೋಯ್ತು ಆಫ್ಟ್ರ ಒಂದು ಕಣ್ಣು ಕಾಣಿದ ಒಂದು ಸಣ್ಣ ವೈರಸ್ ನಮ್ಮನ್ನು ಬಲಿ ತಗೊಂಡ್ಬಿಡ್ತು ಆ ಸಣ್ಣ ವೈರಸ್ ನಮ್ಮ ಬಲಿ ತೊಗೋಬೇಕು ಅಂತ ಕರ್ಮದಲ್ಲಿ ಇತ್ತು ಆ ಕರ್ಮ ನಡೆದೋಯ್ತು ಆ ಕೊರೋನಾ ವೈರಸ್ ಬರಬಾರ್ದು ಅಂದರೆ ಮಾಡಿ ಜಪ ತಪ ದಾನ ಎಲ್ಲವನ್ನು ಮಾಡಿ ಅದರಿಂದ ಆ ಕೊರೋನಾ ವೈರಸ್ ಅನ್ನೋದು ನೆಗೆಟಿವ್ ಅದು ಒಂದು ಶಾಪ ಅದು ಒಂದು ಪಾಪ ಈ ಶಾಪ ಪಾಪಗಳ ನಿವಾರಣೆ ಮಾಡಬೇಕು ಅಂದರೆ ಮಂತ್ರಶಕ್ತಿ ಒಂದು ಅದರಿಂದ ಯಾರಿಗೆ ಕುಜದೋಷ ಇದೆಯೋ ಅಂಥವ್ರು ಈ ಮಂತ್ರವನ್ನು ಹೇಳ್ತಾ ಜಪ ಮಾಡಿ ಹೇಳಿ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಎಪಿಸೋಡ್ಸನ್ನು ಯಾರು ನೋಡೋಕ್ಕಾಗಿಲ್ಲವೋ ಅವರು ಶಿಡಿ ಸಾಯಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಇನ್ನೊಂದು ವೆಬ್ಸೈಟ್ ಇದೆ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಎಸ್ ಎಸ್ ಬಿ ಕೆ ಮ್ಯೂಸಿಕ್ ಚಾನಲ್ ಜ್ಞಾನೋದಯ ಅಂತ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾಳೆನೇ ಸಂಚಿಕೆಯಲ್ಲಿ ಯಾವ ಹೆಣ್ಣುಮಕ್ಕಳಿಗೆ ಮದುವೆ ಆಗಿಲ್ವೋ ಅವ್ರು ಏನು ಮಾಡಬೇಕು ಯಾಕಂದರೆ ಭಾಳಷ್ಟು ಜನ ಪತ್ರ ಬರೆದಿದ್ದಾರೆ ಮದುವೆ ಆಗ್ತಿಲ್ಲ ನನ್ನ ಮಗಳಿಗೆ ಅಂತ ಕುಜ ದೋಷಕ್ಕೆ ಇವತ್ತು ಹೇಳಿದ್ದೀನಿ ನಾಳೆ ಪರ್ಟಿಕ್ಯುಲರ್ ದೋಷಕ್ಕೆ ಹೇಗೆ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸಾಯಿರಾಮ್